ಇಸ್ಲಾಂ ಧರ್ಮ ಪ್ರಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಾರಾಮಾರಿ ನಡೆದಿದೆ. ಮುಸ್ಲಿಮರ ಎರಡು ಗುಂಪುಗಳ ನಡುವೆ ನಡೆದಂತಹ ಮಾರಾಮಾರಿ ಇದು. ಅಹಮದೀಯ ಮುಸ್ಲಿಂ ಮತ್ತು ಕಟ್ಟಾ ಮುಸ್ಲಿಮರ ನಡುವೆ ನಡೆದಂತಹ ಗಲಾಟೆ. ರಾಯಚೂರು ಜಿಲ್ಲೆ ದೇವತಗಲ್ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಅಹಮದೀಯ ಮುಸ್ಲಿಂ ಮತ್ತು ಕಟ್ಟಾ ಮುಸ್ಲಿಮರ ನಡುವೆ ಇಸ್ಲಾಂ ಧರ್ಮ ಪ್ರಚಾರಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯಾಗಿರೋದು. ಅಹಮದೀಯ ಮುಸ್ಲಿಮರ ತತ್ವ ಪ್ರಚಾರಕ್ಕೆ ಕಟ್ಟಾ ಮುಸ್ಲಿಮರ ವಿರೋಧ. ಹೀಗಾಗಿ ಅಹಮದೀಯ ಮುಸ್ಲಿಮರನ್ನ ಮನ ಬಂದಂತೆ ತಳಿಸಿದ್ದಾರೆ ಕಟ್ಟಾ ಮುಸ್ಲಿಮರು. ದೇವದುರ್ಗದ ವಿವಿಧ ಕಡೆ ಪ್ರಚಾರ ನಡೆಸ್ತಾ ಇದ್ದಂತಹ ಅಹಮದೀಯರ ಮೇಲೆ ಹಲ್ಲೆಯಾಗಿದೆ. ಅಹಮದಿಯರು ಮುಸ್ಲಿಮರು ಕಂಡಲ್ಲಿ ಮಾಹಿತಿ ಕೊಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂದೇಶ ಸಾರ್ತಾ ಇದ್ದು ಅಹಮದಿಯರು. ಅವರ ತತ್ವ ಪ್ರಚಾರಕ್ಕೆ ಕಟ್ಟಾ ಮುಸ್ಲಿಮರ ವಿರೋಧ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯಾಗಿದ್ದು ರಾಯಚೂರು ಜಿಲ್ಲೆ ದೇವತಕಲ್ ಗ್ರಾಮದಲ್ಲಿ ಎರಡು ಗುಂಪುಗಳ ನಡುವೆ ಮಾರಾಮಾರಿಯಾಗಿದೆ. ಮನಬಂದತೆ ತಳಿಸಿದ್ದಾರೆ ಅಹಮದಿಯ ಮುಸ್ಲಿಮರನ್ನ ಕಟ್ಟ ಮುಸ್ಲಿಮರು. ಎರಡು ಗುಂಪುಗಳ ನಡುವೆ ನಡೆದಂತಹ ಗಲಾಟೆ ಇದು. ಜೊತೆಗೆ ಅಹಮದಿಯರು ಕಂಡಲ್ಲಿ ಮಾಹಿತಿಯನ್ನ ನೀಡುವಂತೆ ಮುಸ್ಲಿಂ ಸಮುದಾಯಕ್ಕೆ ಕಟ್ಟಾ ಮುಸ್ಲಿಂ ನಾಯಕರು ಸೂಚನೆ ಬೇರೆ ಕೊಟ್ಟಿದ್ದಾರೆ. ಮುಸ್ಲಿಂ ವರ್ಸಸ್ ಮುಸ್ಲಿಂ ಘರ್ಷಣೆಯಾಗಿದೆ ರಾಯಚೂರು ಜಿಲ್ಲೆಯ ದೇವತಕಲ್ ಗ್ರಾಮದಲ್ಲಿ. ಒಬ್ಬರ ತತ್ವ ವಿಚಾರಕ್ಕೆ ಮತ್ತೋರ್ವ ಗುಂಪಿನ ವಿರೋಧ ಇದ್ದ ಹಿನ್ನೆಲೆಯಲ್ಲಿ ನಡೆದಂತಹ ಗಲಾಟೆ. ಇವಾಗೇನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಜಗನ್ನಾಥ್ ಪೂಜಾರ್ ಸಂಪರ್ಕದಲ್ಲಿದ್ದಾರೆ. ಪೂಜಾರ್, ಈಗ ಮುಸ್ಲಿಂ ವರ್ಸಸ್ ಮುಸ್ಲಿಂ ಗಲಾಟೆ ಆಗಿದೆ ಅಂತಂದ್ರೆ ಏನ್ ನಡೀತು ಅಲ್ಲಿ ಎಕ್ಸಾಕ್ಟ್ಲಿ? ಈ ರಾಯಚೂರು ಜಿಲ್ಲೆಯಲ್ಲಿ ಆದದ್ದೇನು? ಎರಡು ಗುಂಪುಗಳ ನಡುವೆ ನಡೆದಂತಹ ಮಾರಾಮಾರಿಗೆ ಅಲ್ಲಿ ಪ್ರಮುಖ ಕಾರಣ ಏನು? ಪ್ರತಿಮಾ, ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ವಿವಿಧೆಡೆ ಅಹಮದಿಯ ಮುಸ್ಲಿಮರು ಧರ್ಮ ಪ್ರಚಾರಕ್ಕಾಗಿ ಆಗಮಿಸುತ್ತಾರೆ. ಅಲ್ಲಿರ್ತಕ್ಕಂತ ಮುಸ್ಲಿಂ ಬಡಾವಣೆಗಳಿಗೆ ಮತ್ತು ಮುಸ್ಲಿಂ ಮಸೀದಿಗಳಿಗೆ ಹೋಗಿ ಅಹಮದಿಯ ಮುಸ್ಲಿಂ ಧರ್ಮದ ತತ್ವಗಳನ್ನ ಜನರಿಗೆ, ಅಲ್ಲಿರ್ತಕ್ಕಂತ ಮುಸ್ಲಿಮರಿಗೆ ತಿಳಿಸ್ತಾ ಇರ್ತಾರೆ. ಆ ವೇಳೆಯಲ್ಲಿ ಕಟ್ಟಾ ಮುಸಲ್ಮಾನರು ಬಂದು ಮತ್ತೆ ಅಲ್ಲಿರ್ತಕ್ಕಂತ ಕಟ್ಟಾ ಮುಸಲ್ಮಾನ್ ಸಮುದಾಯದ ಮುಖಂಡರು ಮತ್ತು ಯುವಕರು ಆಗಮಿಸಿ ಅಹಮದಿಯ ಮುಸ್ಲಿಂ ಧರ್ಮ ಪ್ರಚಾರಕ್ಕಾಗಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನಿಂದ ಬಂದಂತ ನಾಲ್ವರನ್ನು ಏಕಾಏಕಿಯಾಗಿ ಗುಂಪು ಕಟ್ಕೊಂಡು ಅವರ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ. ಅಹಮದಿಯ ಮುಸ್ಲಿಂ ತತ್ವಗಳೇನಿದಾವೋ ಅವುಗಳನ್ನ ಇಲ್ಲಿ ಪ್ರಚಾರ ಮಾಡಂಗಿಲ್ಲ. ಯಾಕೆ ಅಂತಂದ್ರೆ ಅಹಮದಿಯ ಮುಸ್ಲಿಂ ತತ್ವಗಳು ಭಾವೈಕ್ಯತೆ ಸಂದೇಶವನ್ನ ಸಾರ್ತವೆ. ಹಾಗಾಗಿ ಭಾವೈಕ್ಯ ಸಂದೇಶ ಸಾರೋದ್ ಬೇಕಾಗಿಲ್ಲ. ನಮ್ಗಿರೋದು ಅಲ್ಲಾಹ್ ಒಬ್ನೇ, ಅಲ್ಲನ ತತ್ವಗಳು ಮಾತ್ರ ಪಾಲನೆ ಮಾಡಬೇಕು. ಅವ್ರನ್ನು ಯಾವುದೇ ಕಾರಣಕ್ಕೂ ಮಸೀದಿಗಳಲ್ಲೂ ಕೂಡ ಅಹಮದಿಯ ಮುಸ್ಲಿಮರಿಗೆ ಬಿಡಬಾರ್ದು. ಮುಸ್ಲಿಂ ಬಡಾವಣೆಯಲ್ಲೂ ಕೂಡ ಬರದಂತೆ ನೋಡ್ಕೊಳ್ಬೇಕು ಅನ್ನುವಂತ ಕರೆಯನ್ನ ಅಲ್ಲಿರ್ತಕ್ಕಂತ ಕಟ್ಟಾ ಮುಸ್ಲಿಂ ಮುಖಂಡರು ಅಲ್ಲಿರುವಂತ ಯುವಕರಿಗೆ ಕರೆ ನೀಡ್ತಾರೆ. ಇನ್ನಿತರ ದುಶ್ಚಟಗಳಿದ್ರೆ ಆ ದುಶ್ಚಟಗಳನ್ನ ನೀವು ಬಿಟ್ಟು ಬಿಡಬೇಕು, ಮತ್ತೆ ಇಸ್ಲಾಂ ಧರ್ಮವನ್ನ ರಕ್ಷಣೆ ಮಾಡ್ಲಿಕ್ಕೆ ನೀವು ದೇಹವನ್ನ ಬೆಳೆಸ್ಕೊಂಡು ಸದೃಢರಾಗ್ಬೇಕು ಅನ್ನುವಂತ ಕರೆಯನ್ನ ನೀಡ್ತಾರೆ. ಜೊತೆಗೆ ಒಂದೇಳೆ ಅಹಮದಿಯ ಮುಸ್ಲಿಮರು ಏನಾದ್ರೂ ಈ ಒಂದು ದೇವದುರ್ಗ ಪ್ರದೇಶದ ಯಾವುದೇ ಪ್ರದೇಶದಲ್ಲಿ ಕಂಡು ಬಂದ್ರೂ ಕೂಡ ನಮ್ಗೆ ಕಟ್ಟಾ ಮುಸ್ಲಿಮರಿಗೆ ಮಾಹಿತಿ ನೀಡಬೇಕು ಅನ್ನುವಂತ ಎಚ್ಚರಿಕೆಯನ್ನ ಅಲ್ಲಿರುವಂತ ಯುವಕರಿಗೆ ನೀಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಮುಸ್ಲಿಂ ವರ್ಸಸ್ ಮುಸ್ಲಿಂ ಘರ್ಷಣೆ ಈ ಒಂದು ದೇವದುರ್ಗ ತಾಲೂಕಿನಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು ಪ್ರತಿಮಾ. ಎಸ್ ಎಸ್, ಈ ಘಟನೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡಿತೀವಿ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಮುಸ್ಲಿಂ ಮತ್ತು ಮುಸ್ಲಿಮರ ನಡುವೆ ನಡೆದಂತಹ ಘರ್ಷಣೆ ಇದು. ಅಹಮದಿಯ ಮುಸ್ಲಿಂ ಮತ್ತು ಸುನ್ನಿ ಮುಸ್ಲಿಮರ ನಡುವೆ ನಡೆದಂತಹ ಘರ್ಷಣೆ. ಸುನ್ನಿ ಮುಸ್ಲಿಮರ ವಿರುದ್ಧ ಈಗ ಅಹಮದಿಯ ಮುಸ್ಲಿಮರು ದೂರು ಕೊಟ್ಟಿದ್ದಾರೆ. ಹಲ್ಲೆಗೊಳಗಾದ ಖಾಜಿ ಮೊಹಮ್ಮದ್ ರಫಿ ಎನ್ನುವರಿಂದ ದೂರು. ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ನಾಲ್ವರ ವಿರುದ್ಧ ಈಗ ದೂರು ದಾಖಲಾಗಿದೆ. ಮೆಹಬೂಬ್ ಮೌಲಾನಾ, ಸಾಜಿದ್ ಅಹಮದ್, ಮಜೀಬ್ ರೆಹಮಾನ್, ಅಶ್ಫಾಕ್, ಈ ನಾಲ್ವರ ವಿರುದ್ಧ ದೂರು ದಾಖಲಾಗಿದೆ. ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತೆ. ರಾಯಚೂರು ಜಿಲ್ಲೆ ದೇವತಕಲ್ನಲ್ಲಿ ನಡೆದಂತಹ ಗಲಾಟೆ ಇದು. ಅಹಮದಿಯ ಮುಸ್ಲಿಮರು ಅವರ ತತ್ವವನ್ನ ಪ್ರಚಾರ ಮಾಡೋದಕ್ಕೆ ಬರ್ತಿದ್ದಾರೆ. ಅವರು ಭಾವೈಕ್ಯತೆ ಬಗ್ಗೆ ಮಾತನಾಡ್ತಾರೆ, ಇದು ಸರಿಯಲ್ಲ ಅನ್ನೋದು ಸುನ್ನಿ ಮುಸ್ಲಿಮರ ವಾದ. ಸುನ್ನಿ ಮುಸ್ಲಿಮರು ಈ ಹಿನ್ನೆಲೆಯಲ್ಲಿ ಗಲಾಟೆ ನಡೆಸಿ
ಅಹಮದಿಯ ಮುಸ್ಲಿಮರ ಮೇಲೆ ಥಳಿಸಿದ್ರು ಅನ್ನುವಂತ ಕಾರಣಕ್ಕಾಗಿ ಈಗ ಅವರ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ. ಹಲ್ಲೆಗೊಳಗಾದ ಮೊಹಮ್ಮದ್ ರಫಿ ಅನ್ನೋರು ದೂರು ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.